ಹಾಯ್ ಫಿಲಂ ಲವರ್ಸ್, ಕದ್ದು ಮಾಡಿರೋ ಸಿನಿಮಾಗಳ ಹೆಸರೇಳಕ್ಕೆ ಮುಂಚೆ ನಿಮಗೆ ಸ್ವಲ್ಪ ಅದರ ಹಿನ್ನೆಲೆ ಬಗ್ಗೆ ಹೇಳ್ತೀನಿ. ಕೊರಿಯನ್, ಸ್ಪ್ಯಾನಿಷ್, ಇಂಗ್ಲೀಷ್ನಂಥ ವಿದೇಶಿ ಸಿನಿಮಾಗಳನ್ನು ನೋಡೋದು, ಆಮೇಲೆ ಅದಕ್ಕೆ ಯಾವುದೇ ರಿಮೇಕ್ ರೈಟ್ಸ್ಗಳನ್ನ ತಗೊಳ್ಳದೆ ಯಥಾವತ್ತಾಗಿ ಕನ್ನಡದಲ್ಲಿ ಮಾಡೋದು. ಅಪ್ಪಿತಪ್ಪಿ ಸಿಕ್ಕಾಕೊಂಡ್ರೆ ನಾವೇನು ಕಾಪಿ ಮಾಡಿಲ್ಲ, ಜಸ್ಟ್ ಇನ್ಸ್ಪೈರ್ ಆಗಿದ್ದೀವಿ ಅಷ್ಟೇ ಅಂತ ತಮ್ಮ ಹೆಗಲನ್ನು ತಾವೇ ತಡ್ಕೊಳ್ಳೋದು. ಇದೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಅನಾದಿ ಕಾಲದಿಂದಲೂ ಬಂದ ಸಂಪ್ರದಾಯ. ಇಲ್ಲಿವರು ಎಕ್ಸಾಕ್ಟ್ ಕಾಪಿ ಮಾಡಲ್ಲ, ನಾಲ್ಕು ಫೈಟು, ಸಾಂಗ್ಸು, ಹೀರೋ ಬಿಲ್ಡಪ್ಗಳನ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾಡ್ತಾರೆ. ಕೆಲವೊಂದ್ಸಲ ಈ ಎಕ್ಸ್ಟ್ರಾಗಳನ್ನು ಸೇರಿಸೋದ್ರಿಂದನೇ ಕದ್ದು ಮಾಡಿದ್ರು ಕೆಲವು ಸಿನಿಮಾಗಳಲ್ಲಿ ವರ್ಕ್ ಆಗಲ್ಲ. ನೀವು ಕೇಳ್ಬೋದು, ಒರಿಜಿನಲ್ ಫಿಲಮ್ ಮೇಕರ್ಸ್ಗಳು ಇವ್ರು ಕದ್ದು ಮಾಡಿದ್ರು ಯಾಕೆ ಸುಮ್ಮನಿರ್ತಾರೆ ಅಂತ. ಯಾಕಂದರೆ ಭಾರತದಂಥ ದೇಶಗಳಲ್ಲಿ ನಿಯತ್ತಾಗಿರೋ ಭಾರತೀಯರಿಗೆ ಇಲ್ಲಿರೋ ಅವ್ಯವಸ್ಥೆಗಳಿಂದ ನ್ಯಾಯ ಸಿಗೋದು ಕಷ್ಟ. ಅಂಥದ್ರಲ್ಲಿ ಯಾವುದೋ ದೇಶದಿಂದ ಬಂದು ಇಲ್ಲಿ ಕಾನೂನು ಹೋರಾಟ ಮಾಡಿ ಗೆಲ್ಲಕ್ಕಾಗತ್ತಾ? ನೀವೇ ಯೋಚನೆ ಮಾಡಿ. ಇವಾಗ ನಾನು ಹೇಳಕ್ಕೆ ಹೊರಟಿರೋ ಸಿನಿಮಾಗಳು 100% ಕಾಪಿ ಅನ್ನೋ ಸ್ಟೇಟ್ಮೆಂಟ್ನ ನಾನು ಕೊಡೋಕ್ಕೆ ಹೋಗಲ್ಲ. ಯಾಕಂದರೆ ಅದು ಜಸ್ಟ್ ಇನ್ಸ್ಪಿರೇಷನ್ ಅಷ್ಟೇ ಅಂತ ವಾದ ಮಾಡೋದಕ್ಕೆ ಕನ್ನಡದ ಫಿಲಮ್ ಮೇಕರ್ಸ್ಗಳ ಹತ್ರ ಸಾಕಷ್ಟು ಕಾರಣಗಳು ಇರುತ್ತೆ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಒರಿಜಿನಲ್ ಸಿನಿಮಾದಲ್ಲಿ ಇಲ್ಲದೇ ಇರೋ ಹಾರ್ಡ್ ಫೈಟ್ಗಳನ್ನು ಇವರು ಆ್ಯಡ್ ಮಾಡಿರ್ತಾರಲ್ವ ಅದಕ್ಕೆ. ಆದರೆ ಒಂದಂತೂ ಹೇಳಬಲ್ಲೆ, ಯುರೋಪ್ನಿಂದ ಚಿಕನ್ ತಂದು ಇಂಡಿಯನ್ ಮಸಾಲ ಹಾಕಿ ಸಾಂಬಾರು ಮಾಡಿ ಸರ್ವ್ ಮಾಡಿದ್ರೆ ತಿನ್ನೋರಿಗೆ ಅದು ಇಂಡಿಯನ್ ಅಂತ ಅನ್ನಿಸ್ಬೋದು, ಆದರೆ ಚಿಕನ್ ಯುರೋಪ್ದು ಅನ್ನೋ ಸತ್ಯ ಸುಳ್ಳಾಗಲ್ವಲ್ಲ. ಈ ವಿಡಿಯೋನ ಕೇವಲ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾತ್ರನೇ ಮಾಡ್ತಿರೋದು. ಯಾರಾದರೂ ಅಫೆನ್ಸಿವ್ ಆಗಿ ತಗೊಳ್ಳೋರಿದ್ರೆ ನೀವು ಇಲ್ಲಿಗೆ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಯಾರಿಗೂ ಹರ್ಟ್ ಮಾಡೋದು ಈ ವಿಡಿಯೋದ ಉದ್ದೇಶ ಅಲ್ಲ. ನಂಬರ್ 1, ಪ್ರೇಮಲೋಕ. ಈ ಸಿನಿಮಾ ರವಿಚಂದ್ರನ್ ಅವರಿಗೆ ತಂದುಕೊಟ್ಟ ಖ್ಯಾತಿ ಅಷ್ಟಿಷ್ಟಲ್ಲ, ಇವತ್ತಿಗೂ ರವಿಚಂದ್ರನ್ ಅಂದರೆ ಪ್ರೇಮಲೋಕ, ಪ್ರೇಮಲೋಕ ಅಂದರೆ ರವಿಚಂದ್ರನ್ ಅನ್ನುವಷ್ಟರ ಮಟ್ಟಿಗಿದೆ ಇದರ ಖ್ಯಾತಿ. ಈ ಸಿನಿಮಾ ನೋಡಿ ಇವರಿಗೆ ಫ್ಯಾನ್ ಆದವರಿಗೆ ಲೆಕ್ಕನೇ ಇಲ್ಲ. ಆದರೆ 1982 ಬಂದ ಅಮೆರಿಕನ್ ಮ್ಯೂಸಿಕಲ್ ರೊಮ್ಯಾಂಟಿಕ್ ಕಾಮಿಡಿ ಗ್ರೀಸ್ 2 ಅನ್ನೋ ಸಿನಿಮಾನ ನೀವು ಯಾವತ್ತಾದರೂ ನೋಡಿದ್ದೀರಾ? ಅದಕ್ಕೆ ಒಂಚೂರು ಇಂಡಿಯನ್ ಮಸಾಲ ಸೇರಿಸಿದ್ರೆ ನಿಮಗೆ ನೋಡೋಕ್ಕೆ ಸಿಗೋದೇ ಈ ಪ್ರೇಮಲೋಕ. ಆ್ಯಕ್ಚುಲಿ ಪ್ರೇಮಲೋಕ ಸಿನಿಮಾದ ವಿಕಿಪೀಡಿಯಾದಲ್ಲೂ ಇದನ್ನು ಮೆನ್ಷನ್ ಮಾಡಿದ್ದಾರೆ. ನಂಬರ್ 2, ದಶಮುಖ. ಈ ಸಿನಿಮಾಕ್ಕೆ ರವಿಚಂದ್ರನ್ ಅವರು ರೈಟ್ರು ಅಲ್ಲ, ಡೈರೆಕ್ಟ್ರು ಅಲ್ಲ, ಜಸ್ಟ್ ಆ್ಯಕ್ಟ್ ಮಾಡಿದ್ದಾರೆ ಅಷ್ಟೆ. ಆದರೆ ಇದು ಮೂಲತಃ ಕನ್ನಡದ ಸಿನಿಮಾ ಅಲ್ಲ. ಇದರ ಒರಿಜಿನಲ್ 1957 ಬಂದ ಅಮೆರಿಕನ್ ಸಿನಿಮಾ 12 Angry Men ಅಂತ. ನೆಕ್ಸ್ಟ್ 3, ಸಾರಥಿ. ಶೌರ್ಯ, ಬಾಸ್, ಪ್ರಿನ್ಸ್ ಸಿನಿಮಾಗಳ ಹ್ಯಾಟ್ರಿಕ್ ಸೋಲ್ನ ನಂತರ ದರ್ಶನ್ ಅವರ ವೃತ್ತಿ ಬದುಕು ಇನ್ನೇನೋ ಮುಳುಗೋಯ್ತು ಅನ್ಬೇಕಾದ್ರೆ ಮತ್ತೆ ಅವರಿಗೆ ಸಕ್ಸಸ್ನ, ಸ್ಟಾರ್ ವ್ಯಾಲ್ಯೂನ ತಂದುಕೊಟ್ಟ ಸಿನಿಮಾ ಸಾರಥಿ. ಆದರೆ 1994 ಅಮೆರಿಕದಲ್ಲಿ ದ ಲಯನ್ ಕಿಂಗ್ ಅನ್ನೋ ಒಂದು ಅನಿಮೇಷನ್ ಸಿನಿಮಾ ಬಂದಿತ್ತು. ನೀವು ಆ ಸಿನಿಮಾನ ನೋಡಿದ್ರೆ ಮತ್ತೆ ಸಾರಥಿ ನೋಡೋ ಅವಶ್ಯಕತೆಯೇ ಇಲ್ಲ. ಅದೇ ಅನಿಮೇಷನ್ ಸಿನಿಮಾನ 2019 ಇವತ್ತಿನ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮತ್ತಷ್ಟು ಗ್ರಾಫಿಕ್ಸ್ ಜೊತೆಗೆ ರೀಕ್ರಿಯೇಟ್ ಮಾಡಿದ್ದಾರೆ. ನೀವು ಹಾಟ್ಸ್ಟಾರಲ್ಲಿ ಆ ಮೂವಿನ ನೋಡಿದ್ರೆ ಸಾರಥಿಯ ಬಂಡವಾಳ ನಿಮಗೆ ಗೊತ್ತಾಗುತ್ತೆ. ನಂಬರ್ 4, ಚಿಂಗಾರಿ. ಸಾರಥಿ ಹಿಟ್ಟಾದ್ಮೇಲೆ ರಿಲೀಸ್ ಆದ ದರ್ಶನ್ ಅವರ ಮುಂದಿನ ಸಿನಿಮಾನೇ ಈ ಚಿಂಗಾರಿ. ಆದರೆ ನೀವೊಂದ್ಸಲ ಫ್ರೆಂಚ್ ಭಾಷೆಯ ಟೇಕನ್ ಸಿನಿಮಾನ ನೋಡಿ, ಆಮೇಲೆ ಇದು ಕದ್ದಿದ್ದ ಇಲ್ಲ ಸ್ವಂತದ್ದ ನಿಮಗೆ ಅನಿಸುತ್ತೆ, ಕಾಮೆಂಟ್ ಮಾಡಿ. ನೆಕ್ಸ್ಟ್ 5, ಹುಡುಗಾಟ. 1934 ಇಟ್ ಹ್ಯಾಪನ್ಡ್ ಒನ್ ನೈಟ್ ಅನ್ನೋ ಅಮೆರಿಕನ್ ಸಿನಿಮಾ ಬಂದಿತ್ತು. ತುಂಬ ಒಳ್ಳೆ ಸಿನಿಮಾ, ಆದರೆ ಏನು ಮಾಡೋಣ, ನಮ್ಮಲ್ಲಿ ತುಂಬ ಜನರಿಗೆ ನೋಡೋಣ ಅಂದರೆ ಇಂಗ್ಲೀಷ್ ಬರಲ್ವಲ್ಲ. ಯಾರಾದರೂ ಆ ಕಥೆನ ಕನ್ನಡದ ನೇಟಿವಿಟಿಗೆ ತಕ್ಕಂಗೆ ಬದಲಾಯಿಸ್ಕೊಂಡು ಮಾಡಿದರೆ ನೋಡ್ಬೋದಾಗಿತ್ತು ಅಂತ ಅನ್ಕೋತಿದ್ದೀರಾ? ಹಾಗಿದ್ರೆ ಜಾಸ್ತಿ ಯೋಚನೆ ಮಾಡಿಬಿಡಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಹುಡುಗಾಟ ಸಿನಿಮಾನ ಒಂದ್ಸಲ ನೋಡ್ಬಿಡಿ. ನಂಬರ್ 6, ಝೂಮ್. ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಇಲ್ಲಿ ತನಕ ಹೇಳಿರೋ ಎಲ್ಲ ಸಿನಿಮಾಗಳ ಒರಿಜಿನಲ್ ಅಮೆರಿಕನೇ. ನಮ್ಮವರು ಮಾಡಕ್ಕೆ ಮಾಡ್ತಾರೆ, ಆದರೆ ಯಾಕೆ ಬರೀ ಅಮೆರಿಕನ್ ಸಿನಿಮಾನ ಕನ್ನಡದಲ್ಲಿ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಬಲ್ಗೇರಿಯನ್, ಆಫ್ರಿಕನ್, ಆಸ್ಟ್ರೇಲಿಯನ್ ಸಿನಿಮಾಗಳನ್ನು ಟ್ರೈ ಮಾಡಿದ್ರೆ ಈ ಥರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ಳೋದಾದರೂ ಸ್ವಲ್ಪ ಕಮ್ಮಿ ಆಗ್ತಿತ್ತೇನೋ. ಹೋಗಲಿ ಬಿಡಿ, ನಮಗ್ಯಾಕೆ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಝೂಮ್ ಸಿನಿಮಾದ ವಿಷಯಕ್ಕೆ ಬಂದರೆ, ಈ ಸಿನಿಮಾ 1961 ಅಮೆರಿಕದಲ್ಲಿ ಲವರ್ ಕಮ್ ಬ್ಯಾಕ್ ಅನ್ನೋ ಹೆಸರಲ್ಲಿ ಬಂದಿದೆ. ನೆಕ್ಸ್ಟ್ 7, ಪ್ರೀತಿಯಿಂದ ರಮೇಶ್. ರಮೇಶ್ ಅರವಿಂದ್ ಅವರು ಅಭಿನಯಿಸಿದ ಈ ಸಿನಿಮಾದ ಬಗ್ಗೆ ನಾನು ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ. 1998 ಅಮೆರಿಕದಲ್ಲಿ ಯು ಹ್ಯಾವ್ ಗಾಟ್ ಮೇಲ್ ಅನ್ನೋ ಸಿನಿಮಾ ಬಂದಿತ್ತು. ಆದರೆ ಒಂದ್ಸಲ ಆ ಸಿನಿಮಾನ ನೋಡಿ. ನಂಬರ್ 8, ಶಿವಾಜಿ ಸುರತ್ಕಲ್. ನಿಮಗೆ ಚಿತ್ರಾನ್ನ ಅಂದರೆ ಇಷ್ಟನಾ? ಯಾಕಂದರೆ ಮರ್ಡರ್ ಆನ್ ದಿ ಓರಿಯಂಟ್ ಎಕ್ಸ್ಪ್ರೆಸ್ ಮತ್ತು ಶೆರ್ಲಾಕ್ ಹೋಮ್ ಸೀರೀಸ್ನ ಮಿಕ್ಸ್ ಮಾಡಿ ಚಿತ್ರಾನ್ನ ಮಾಡಿದ್ರೆ ನಿಮಗೆ ಸಿಗೋ ಔಟ್ಪುಟ್ಟೇ ಶಿವಾಜಿ ಸುರತ್ಕಲ್. ಈ ಸಿನಿಮಾ ದೊಡ್ಡ ಸಕ್ಸಸ್ ಕಂಡು ಇವಾಗ ಪಾರ್ಟ್ 2 ಬೇರೆ ಬರ್ತಿದೆ. ಹೋಪ್ಫುಲಿ ಅದಾದರೂ ಒರಿಜಿನಲ್ ಆಗಿರಲಿ ಅಂತ ಬೇಡ್ಕೊಳ್ಳೋಣ. ನೆಕ್ಸ್ಟ್ 9, ಪುಷ್ಪಕ ವಿಮಾನ. ಈ ಸಲ ಕಾಮಿಡಿಯನ್ ಗೊತ್ತಾ, ಇವರು ಮಿರಾಕಲ್ ಇನ್ ಸೆಲ್ ನಂಬರ್ 7 ಅನ್ನೋ ಕೊರಿಯನ್ ಸಿನಿಮಾನ ಕನ್ನಡದಲ್ಲಿ ಮಾಡಿದ್ರು. ಆದರೆ ಒರಿಜಿನಲ್ ಫಿಲಮ್ ಮೇಕರ್ಸ್ಗೆ ಈ ವಿಷಯ ಗೊತ್ತಾಗಿ ಕೊರಿಯಾದ ಕ್ರಾಸ್ ಪಿಕ್ಚರ್ಸ್ ಅನ್ನೋ ಸಂಸ್ಥೆ
ಬಾಂಬೆ ಹೈಕೋರ್ಟಲ್ಲಿ ಪುಷ್ಪಕ ವಿಮಾನ ಸಿನಿಮಾದ ಮೇಲೆ ದಾವೆ ಹೂಡ್ತಾರೆ. ನೀವು ಇವತ್ತಿಗೂ ಅಬ್ಸರ್ವ್ ಮಾಡಿದ್ರೆ ಪುಷ್ಪಕ ವಿಮಾನ ಸಿನಿಮಾ ನಿಮಗೆ ಯಾವುದೇ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲೂ ಈಗ ಅವೈಲೇಬಲ್ ಇಲ್ಲ, ಮತ್ತು ಟಿ ವಿ ಚಾನಲಲ್ಲೂ ಅದನ್ನು ಪ್ಲೇ ಮಾಡ್ತಿಲ್ಲ. ಯಾಕಂದರೆ ಪ್ಲೇ ಮಾಡೋಕ್ಕೆ ಕೊರಿಯನ್ ಫಿಲಮ್ ಮೇಕರ್ಸ್ಗಳು ಬಿಡ್ತಿಲ್ಲ. ಇನ್ನಾದರೂ ಕನ್ನಡ ಫಿಲಮ್ ಮೇಕರ್ಸ್ಗಳು ಬುದ್ಧಿ ಕಲಿತು ಒರಿಜಿನಲ್ ಸಿನಿಮಾಗಳನ್ನು ಮಾಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಉದ್ಧಾರ ಆಗ್ಬೋದೇನೋ. ನಂಬರ್ 10 ಬೀರ್ಬಲ್. ಎಂ ಜಿ ಶ್ರೀನಿವಾಸ್ ಅವರು ರಚಿಸಿ ನಿರ್ದೇಶಿಸಿ ನಟನೆ ಕೂಡ ಮಾಡಿರುವಂಥ ಈ ಸಿನಿಮಾ ಕೊರಿಯನ್ನಲ್ಲಿ ನ್ಯೂ ಟ್ರಯಲ್ ಅನ್ನೋ ಹೆಸರಲ್ಲಿ 2017ರಲ್ಲೇ ಬಂದಿತ್ತು. ಆದರೆ ಇದ್ರ ಬಗ್ಗೆ ನಿರ್ದೇಶಕರನ್ನ ಕೇಳಿದ್ರೆ ಅವ್ರು ಹೇಳೋ ಆನ್ಸರ್ ಏನು ಗೊತ್ತಾ, ಇದೊಂದು ರಿಯಲ್ ಸ್ಟೋರಿ ಮತ್ತು ನೈಜ ಕತೆ ಆಧಾರಿತವಾಗಿ ಯಾರು ಬೇಕಾದರೂ ಸಿನಿಮಾನ ಮಾಡ್ಬೋದು. ಎಕ್ಸಾಂಪಲ್ಗೆ ವೀರಪ್ಪನ ಬಗ್ಗೆ 10 ಸಿನಿಮಾಗಳು ಬಂದರೆ ಉಳಿದ 9 ಸಿನಿಮಾಗಳು ಮೊದಲು ಬಂದ ಒಂದು ಸಿನಿಮಾದ ಕಾಪಿ ಅಂತ ಹೇಳೋಕ್ಕಾಗತ್ತಾ ಅಂತ ಕೇಳ್ತಾರೆ. ಸ್ಮಾರ್ಟ್ ಆನ್ಸರ್. ನೆಕ್ಸ್ಟ್ ನಂಬರ್ 11 ಅರಕ್ಷಕ. ಇದು ಉಪೇಂದ್ರ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ ಅಲ್ಲ, ಇದ್ರ ಕತೆಗೂ ಅವ್ರಿಗೂ ಯಾವುದೇ ಸಂಬಂಧನೂ ಇಲ್ಲ. ಇದರಲ್ಲಿ ಅವರು ಜಸ್ಟ್ ಆ್ಯಕ್ಟ್ ಮಾಡಿದ್ದಾರೆ ಅಷ್ಟೇ. ಒಂದು ಒಳ್ಳೆ ಕತೆನ ಎಷ್ಟು ಕೆಟ್ಟದಾಗಿ ಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳೋಕ್ಕೆ ಈ ಸಿನಿಮಾನೇ ಬೆಸ್ಟ್ ಎಕ್ಸಾಂಪಲ್. ಹಾಗಿದ್ರೆ ಆ ಒಳ್ಳೆ ಕತೆನ ಚೆನ್ನಾಗಿ ಪ್ರೆಸೆಂಟ್ ಮಾಡಿರೋ ಸಿನಿಮಾ ಯಾವುದು ಅಂತ ಕೇಳ್ತೀರಾ? ಶಟರ್ ಐಲ್ಯಾಂಡ್ ಅಂತ 2010ರಲ್ಲಿ ಬಂದ ಅಮೆರಿಕನ್ ಸಿನಿಮಾ ಇದು. ನೀವಿನ್ನು ನೋಡಿಲ್ಲ ಅಂದರೆ ಅಮೆಝಾನ್ ಪ್ರೈಮ್ನಲ್ಲಿ ಅವೈಲೇಬಲ್ ಇದೆ, ಮಿಸ್ ಮಾಡದೆ ನೋಡಿ. ನಂಬರ್ 12 ಸುಗ್ರೀವ. ಶಿವರಾಜ್ ಕುಮಾರ್ ಅವರು ಅಭಿನಯದ ಸುಗ್ರೀವ 10 ಜನ ಡೈರೆಕ್ಟರ್ 10 ಜನ ಸಿನಿಮಾಟೋಗ್ರಾಫರ್ ಸೇರಿಕೊಂಡು ಬರೀ 18 ಗಂಟೆ ಒಳಗಡೆ ಶೂಟಿಂಗ್ ಮಾಡಿ ರೆಕಾರ್ಡ್ ಕ್ರಿಯೇಟ್ ಮಾಡಿರೋ ಸಿನಿಮಾ. ಹೆಂಗಿದ್ರೂ ನೀವೆಲ್ಲ ಈ ಸಿನಿಮಾ ನೋಡೇ ಇರ್ತೀರ, ಆದರೆ ನಾನಿವಾಗ ಒಂದು ಸಿನಿಮಾ ಹೇಳ್ತೀನಿ, ಅದನ್ನು ಒಂದ್ಸಲ ನೋಡಿಬಿಡಿ. ಜಾನ್ ಕ್ಯೂ ಅಂತ ಅಮೆರಿಕದಲ್ಲಿ 2002ರಲ್ಲಿ ಬಂದಿತ್ತು. ಅದನ್ನು ನೋಡಾದ್ಮೇಲೆ ಸುಗ್ರೀವ ಕಾಪಿನ ಇನ್ಸ್ಪೈರ್ಡಾ ನಿಮಗೇನಿಸುತ್ತೆ ನೀವೇ ಹೇಳಿ. ನೆಕ್ಸ್ಟ್ ನಂಬರ್ 13 ವಿಷ್ಣುವರ್ಧನ. ಕಿಚ್ಚ ಸುದೀಪ್ ಅವರ ವೃತ್ತಿ ಜೀವನದ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ವಿಷ್ಣುವರ್ಧನ ಕೂಡ ಒಂದು. ಸೊ ಆಬ್ವಿಯಸ್ಲಿ ನೀವೆಲ್ಲರೂ ಈ ಸಿನಿಮಾನ ನೋಡಿರ್ತೀರ. ಆದರೆ ಕೊರಿಯನ್ನಲ್ಲಿ 2009ರಲ್ಲೇ ಹ್ಯಾಂಡ್ ಫೋನ್ ಅಂತ ಒಂದು ಸಿನಿಮಾ ಬಂದಿತ್ತು. ದಯವಿಟ್ಟು ಅದನ್ನು ಒಂದ್ಸಲ ನೋಡಿ, ಆಮೇಲೆ ಇದು ಕಾಪಿನ ಇನ್ಸ್ಪೈರ ನಿಮ್ಗೇನಿಸುತ್ತೆ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಮತ್ತೆ ಗೊತ್ತಾದರೆ ಕಮೆಂಟಲ್ಲಿ ನಮಗೂ ಹೇಳಿ. ನೆಕ್ಸ್ಟ್ ನಂಬರ್ 14 ಮೈ ಆಟೋಗ್ರಾಫ್. ಈ ಸಿನಿಮಾನ ಕಿಚ್ಚ ಸುದೀಪ್ ಅವರೇ ಡೈರೆಕ್ಟ್ ಮಾಡಿರೋದು. ಆದರೆ ಪಾಪ ಅವ್ರಿಗೆ ಕತೆನ ಕದ್ದಿಲ್ಲ, ತಮಿಳಿನ ಆಟೋಗ್ರಾಫ್ ಅನ್ನೋ ಸಿನಿಮಾದ ರೀಮೇಕ್ ರೈಟ್ಸ್ ತೊಗೊಂಡೇ ಮಾಡಿದ್ರು. ಆದರೆ ಆ ಒರಿಜಿನಲ್ ಫಿಲಮ್ ಅಂತ ನಾವು ಅಂದ್ಕೊಂಡಿದ್ದೀವಲ್ವಾ, ಆ ತಮಿಳ್ ಡೈರೆಕ್ಟರ್ ಏನು ಮಾಡಿದ್ದಾರೆ ಗೊತ್ತಾ, ಬಿಯಾಂಡ್ ದ ಕ್ಲೌಡ್ಸ್ ಅನ್ನೋ ಸಿನಿಮಾನ ನೋಡಿದ್ದಾರೆ, ತುಂಬ ಇಷ್ಟ ಆಗಿರುತ್ತೆ. ಮುಂದೇನು ಮಾಡಿರ್ತಾರೆ ಅಂತ ನಿಮಗೆ ಗೊತ್ತಲ್ವಾ. ನೆಕ್ಸ್ಟ್ ನಂಬರ್ 15 ಕಿಸ್. ಕನ್ನಡದ ಮೋಸ್ಟ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಎ ಪಿ ಅರ್ಜುನ್ ನಿರ್ದೇಶನ ಮಾಡಿರುವಂಥ ಸಿನಿಮಾ ಇದು. ಇವರು ಪೊಗರು ಸಿನಿಮಾದ ರಿಲೀಸ್ ಟೈಮಲ್ಲಿ ಕನ್ನಡದ ಯೂಟ್ಯೂಬ್ ರಿವ್ಯೂವರ್ಸ್ಗಳಿಗೆ ಹೊಡಿಬೇಕು, ನಾವೆಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದೀವಿ, ಇವರು ನೆಗೆಟಿವ್ ರಿವ್ಯೂಸ್ ಕೊಟ್ಬಿಡ್ತಾರೆ ಅಂತೆಲ್ಲ ಹೇಳ್ತಿದ್ರು. ಹೌದು, ಇವರು ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ಇವರ ನಿಜವಾದ ಟ್ಯಾಲೆಂಟ್ ಏನು ಅಂತ ಗೊತ್ತಾಗಬೇಕಾದ್ರೆ ಕಿಸ್ ಸಿನಿಮಾ ನೋಡಾದ್ಮೇಲೆ 100 ಡೇಸ್ ವಿತ್ ಮಿಸ್ಟರ್ ಅರೋಗೆಂಟ್ ಅನ್ನೋ ಕೊರಿಯನ್ ಸಿನಿಮಾ ಇದೆ, ಅದನ್ನು ನೋಡಿ, ಅದಾದಮೇಲೆ ಅವ್ರ ಟ್ಯಾಲೆಂಟ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಬೇರೆ ಭಾಷೆ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಕನ್ನಡದ ಸಿನಿಮಾಗಳು ಯಾಕೆ ಹಿಂದುಳಿದಿದೆ ಗೊತ್ತಾ, ಲ್ಯಾಕ್ ಆಫ್ ಒರಿಜಿನಾಲಿಟಿಯಿಂದ. ಹಾಗಿದ್ರೆ ಬೇರೆ ಭಾಷೆಯವರು ಯಾರು ಕದಿಯೋದೇ ಇಲ್ವಾ? ಹಾಗೇನಿಲ್ಲ, ಆದರೆ ಸಂಖ್ಯೆ ಸ್ವಲ್ಪ ಕಮ್ಮಿ ಅಷ್ಟೇ. ನಮ್ಮ ಸ್ಟಾರ್ ಹೀರೋಗಳು ಕಾಂಪಿಟೇಷನಲ್ಲಿ ನಾನು ಮುಂದೆ ಅಂತ ಈ ಥರದ ಸಿನಿಮಾಗಳನ್ನೇ ಮಾಡ್ತಾರೆ. ಕತೆ ಬೇರೆ ಯಾರೋ ಬರೆಯೋದು ಇವ್ರಿಗೆ ಹೆಂಗೆ ಗೊತ್ತಾಗತ್ತೆ ಅಂತ ಕೇಳಿಬಿಡಿ. ಯಾಕಂದರೆ ನಮ್ಮ ಹೀರೋಗಳು ಅಷ್ಟು ದಡ್ರಲ್ಲ ಅನ್ನೋದು ನನ್ನ ನಂಬಿಕೆ. ಇನ್ನಾದರೂ ನಮ್ಮವರು ಬುದ್ಧಿ ಕಲಿತು ಒರಿಜಿನಲ್ ಸಿನಿಮಾಗಳನ್ನು ಮಾಡಿದ್ರೆ ನಮ್ಮ ಇಂಡಸ್ಟ್ರಿನೂ ಸ್ವಲ್ಪ ಉದ್ಧಾರ ಆಗಬಹುದು. ಇನ್ನು ಕದ್ದು ಮಾಡಿರುವ ಅಥವಾ ಫಿಲಮ್ ಮೇಕರ್ಸ್ಗಳು ಹೇಳ್ಕೊಳ್ಳೋ ಥರ ಇನ್ಸ್ಪೈರ್ ಆಗಿ ಮಾಡಿರುವಂಥ ಸಿನಿಮಾಗಳ ಪಟ್ಟಿ ಇಲ್ಲಿಗೆ ನಿಂತಿಲ್ಲ. ಮಿಸ್ಟರ್ ಗರಗಸರ್ ನೋಡಿದವರು ದ ಡಿನ್ನರ್ ಗೇಮ್ ಅನ್ನೋ ಫ್ರೆಂಚ್ ಸಿನಿಮಾನ ನೋಡಿ, ಲೌಡ್ ಸ್ಪೀಕರ್ ನೋಡಿದವರು ಪರ್ಫೆಕ್ಟ್ ಸ್ಟ್ರೆಂಚರ್ ಅನ್ನೋ ಇಟಾಲಿಯನ್ ಸಿನಿಮಾನ ನೋಡಿ, ಬಾಕ್ಸರ್ ನೋಡಿದವರು ಆಲ್ವೇಸ್ ಓನ್ಲಿ ಯು ಅನ್ನೋ ಕೊರಿಯನ್ ಸಿನಿಮಾನ ನೋಡಿ. ಹೀಗೆ ಹೇಳ್ತಾ ಹೋದರೆ ತುಂಬ ದೊಡ್ಡ ಲಿಸ್ಟೇ ಇದೆ. ಆದರೆ ವಿಡಿಯೋ ಆಲ್ರೆಡಿ ತುಂಬ ಲೆಂತಿ ಆಗಿರೋದ್ರಿಂದ ಅದ್ರ ಬಗ್ಗೆ ಎಲ್ಲ ಮುಂದೆ ಯಾವತ್ತಾದರೂ ಮಾತಾಡ್ತೀನಿ. ಅಲ್ಲಿ ತನಕ ನಿಮಗೆ ಗೊತ್ತಿರುವ ಇಂತಹ ಸಿನಿಮಾಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ವಿಡಿಯೋನ ಇಲ್ಲಿ ತನಕ ನೋಡ್ತಿದ್ದೀರಾ ಅಂತಂದರೆ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅರ್ಥ. ಸೊ ದಯವಿಟ್ಟು ಸಬ್ಸ್ಕ್ರಿಪ್ಷನ್ಗೆ ದುಡ್ಡು ಕೊಡಬೇಕಾಗಿಲ್ಲ, ಇದು ಫ್ರೀನೇ ಇದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡೋದಕ್ಕೆ ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೂ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಅಲ್ಲಿ ತನಕ ಆರಾಮಾಗಿರಿ.